ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ವಂದನೆಗಳನ್ನು ತಿಳಿಸ್ತೇನೆ ಇದುವರೆಗೂ ನಮ್ಮ ಮೊದಲ ಬಾರಿಗೆ ನಮ್ಮ ಚಾನೆಲ್ನಲ್ಲಿ ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿ ಸ್ನೇಹಿತರೆ ಇವತ್ತಿನ ದಿನ ನಾನು ಸಾಹಿತ್ಯ ಚರಿತ್ರೆ ಕುರಿತಾಗಿ ಅದರಲ್ಲಿ ಪ್ರಮುಖವಾಗಿ ಏನಪ್ಪ ಅಂತಂದರೆ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯ ಕೆಲವೊಂದು ಮೂಲ ಪರಿಕಲ್ಪನೆಗಳ ಬಗ್ಗೆ ತಿಳಿಸ್ತಾ ಇದ್ದೇನೆ ನೋಡಿ ಇದರಲ್ಲಿ ಬಹಳಷ್ಟು ಸಾರಿ ಮೊರಾರ್ಜಿ ಎಕ್ಸಾಮ್ಗಳಲ್ಲಿ ಆಮೇಲೆ ಎರಡು ಸಾರಿ ಸಿ ಗ್ರೂಪ್ನಲ್ಲಿ ಕೇಳಿದ್ದಾನೆ ಆಮೇಲೆ ನೆಟ್ ಟು ಸೆಟ್ನಲ್ಲಿ ತುಂಬ ಸಾರಿ ಪ್ರಶ್ನೆಗಳನ್ನ ಕೇಳಿದ್ದಾನೆ ನೋಡಿ ಇಲ್ಲಿ ನಮ್ಗೆ ಮುಖ್ಯವಾಗಿ ಬೇಕಾಗಿದ್ದು ಮೂರು ಪರಿಕಲ್ಪನೆಗಳನ್ನ ಏನು ಅದರ ಕನ್ನಡದಲ್ಲಿ ಅದರ ಅರ್ಥ ಏನು ಹಾಗಾದರೆ ಅದನ್ನು ಪ್ರತಿಪಾದನೆ ಮಾಡಿದಂಥವ್ರು ಯಾರು ಇವುಗಳ ಬಗ್ಗೆ ನಮಗೆ ಮೇನ್ ಆಗಿ ಸ್ವಲ್ಪ ಗೊತ್ತಿದ್ದರೆ ಸಾಕು ನೋಡಿ ಹಾಗಾದರೆ ಮೊದಲನೆಯದಾಗಿ ಏನಿದೆಪ್ಪ ಅಂತಂದರೆ ಇಮಿಟೇಷನ್ ಈ ಇಮಿಟೇಷನ್ ಅನ್ನೋ ಇದನ್ನು ಆಂಗ್ಲ ಭಾಷೆಯಲ್ಲಿ ಇಮಿಟೇಷನ್ ಕರೀತಾರೆ ಆದರೆ ಇದನ್ನು ಕನ್ನಡದಲ್ಲಿ ಅನುಕರಣಾ ತತ್ವ ಅಂತ ಕರೀತಾರೆ ಈ ಅನುಕರಣಾ ತತ್ವವನ್ನು ಪ್ರತಿಪಾದನೆ ಮಾಡಿದವರು ಯಾರು ಅಂತಂದರೆ ಪ್ಲೇಟು ಹಂಗಾರೆ ಇಮಿಟೇಷನ್ ಅನ್ನೋದನ್ನು ಕನ್ನಡದಲ್ಲಿ ಅನುಕರಣಾ ತತ್ವ ಅಂತ ಕರೀತಾರೆ ಇದನ್ನು ಪ್ರತಿಪಾದನೆ ಮಾಡಿದವರು ಪ್ಲೇಟು ಎರಡನೆಯದಾಗಿ ನೋಡಿ ಕೆಥಾಸಿಸ್ ಸಿದ್ಧಾಂತ ನೋಡಿ ಕೆಥಾಸಿಸ್ ಥೇರಿ ಇದನ್ನು ಕನ್ನಡದಲ್ಲಿ ಶೋಧನಾ ತತ್ವ ಅಂತ ಕರೀತಾರೆ ಕನ್ನಡದಲ್ಲಿ ಎಂತ ಕರೀತಾರೆ ಶೋಧನಾ ತತ್ವ ಇದನ್ನು ಪ್ರತಿಪಾದನೆ ಮಾಡಿದವರು ಯಾರಪ್ಪ ಅಂತಂದರೆ ಅರಿಸ್ಟಾಟಲ್ ಕಾವ್ಯಮಾಂಶ ಆಚಾರ್ಯ ಪುರುಷ ಅಂತ ಕರೀತಾರೆ ಇವರನ್ನ ಹಾಗಾದರೆ ಇದನ್ನು ಪ್ರತಿಪಾದನೆ ಮಾಡಿದವರು ಯಾರು ಅರಿಸ್ಟಾಟಲ್ ಇನ್ನು ಮೂರನೇದಾಗಿ ಬಂದ್ಬಿಟ್ಟು ಸಬ್ಲಿಮ್ ಸಬ್ಲಿಮ್ ಇದನ್ನು ಕನ್ನಡದಲ್ಲಿ ಭವ್ಯತೆ ಅಂತಲೂ ಕರೀತಾರೆ ಆಮೇಲೆ ಮಹೋನ್ನತಿ ಸಿದ್ಧಾಂತ ಅಂತನೂ ಕರೀತಾರೆ ಇದನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಪಾಶ್ಚಾತ್ಯ ಕಾವ್ಯಮಾಂಶಕ ಯಾರಪ್ಪ ಅಂತಂದರೆ ಲಾಂಜಿನಸ್ ಇದನ್ನು ತುಂಬ ಸಾರಿ ಪ್ರಶ್ನೆ ಕೇಳಿದ್ದಾರೆ ಏನಂತ ಕೇಳಿದರೆ ಭವ್ಯತೆ ಅಥವಾ ಮಹೋನ್ನತಿ ಸಿದ್ಧಾಂತವನ್ನು ಪ್ರತಿಪಾದಕರು ಯಾರು ಅಂತ ಕೇಳಿದಾರೆ ಯಾರು ಹಾಗಾದರೆ ಲಾಂಜಿನಸ್ ನೆನ್ಪಿಟ್ಕೊಳ್ಳಿ ಹಾಗಾದರೆ ನಾಲ್ಕನೇದಾಗಿ ಯಾವುದಪ್ಪ ಅಂತಂದರೆ ಇಮ್ಯಾಜಿನೇಷನ್ ಇಮ್ಯಾಜಿನೇಷನ್ ನಮ್ಮ ಪಾಶ್ಚಾತ್ಯ ಕಾಯಮಾಂಶೆಯಲ್ಲಿ ಮತ್ತು ನಮ್ಮ ಭಾರತೀಯ ಕಾಯಿಮಾಂಶದಲ್ಲಿ ಇದರ ಬಗ್ಗೆ ತುಂಬ ಸಾರಿ ಚರ್ಚೆ ಆಗಿದೆ ಹೌದಾ ಇದಕ್ಕೆ ಬೇರೆ ಬೇರೆ ಹೆಸರುಗಳನ್ನೂ ಕರೀತಾರೆ ಹಾಗಾದರೆ ಇಮ್ಯಾಜಿನೇಷನ್ ಇದನ್ನು ಕನ್ನಡದಲ್ಲಿ ಪ್ರತಿಭೆ ಅಥವಾ ಪ್ರತಿಭಾ ಸಿದ್ಧಾಂತ ಅಂತ ಕರೀತಾರೆ ಇದನ್ನು ಪ್ರತಿಪಾದನೆ ಮಾಡಿದವರು ಯಾರಪ್ಪ ಅಂತಂದರೆ ಕೋಲ್ರೀಸ್ ಇದನ್ನು ಪ್ರತಿಪಾದನೆ ಮಾಡಿದವರು ಕೋಲ್ರೀಜ್ ಇನ್ನು ಐದನೇದಾಗಿ ಯಾವುದಪ್ಪ ಅಂತಂದರೆ ಎಕ್ಸ್ಪ್ರೆಷನ್ ಯಾವುದು ಎಕ್ಸ್ಪ್ರೆಷನ್ ಇದನ್ನು ಕನ್ನಡದಲ್ಲಿ ಅಭಿವ್ಯಕ್ತಿ ಸಿದ್ಧಾಂತ ಅಂತ ಕರೀತಾರೆ ಕನ್ನಡದಲ್ಲಿ ಅಭಿವ್ಯಕ್ತಿ ಸಿದ್ಧಾಂತ ಅಂತ ಕರೀತಾರೆ ಇದನ್ನು ಪ್ರತಿಪಾದನೆ ಮಾಡಿದವರು ಯಾರಪ್ಪ ಅಂದರೆ ಕ್ರೋಚೆ ಅಲ್ಲಿ ರಕ್ಷರ ಹೋಗಿದೆ ದಯವಿಟ್ಟು ಕ್ಷಮಿಸಿ ಕ್ರೋಚೆ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಆರ್ಟ್ ಪೊಯಿಟಿಕ್ ಆರ್ಟ್ ಪೊಯಿಟಿಕ್ ಇದನ್ನು ಕನ್ನಡದಲ್ಲಿ ಕಾವ್ಯಕಲೆ ಸಿದ್ಧಾಂತ ಅಂತ ಕರೀತಾರೆ ಈ ಕಾವ್ಯಕಲೆಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ವಿದ್ವಾಂಸ ಯಾರಪ್ಪ ಅಂದರೆ ಪಾಶ್ಚಾತ್ಯ ಕಾವ್ಯಮಾಂಶಕ ಹೋರೇಸ್ ಯಾರು ಹೋರೇಸ್ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಪೊಯಿಟಿಕ್ ಇಮೇಜ್ ಪೊಯಿಟಿಕ್ ಇಮೇಜ್ ಇದನ್ನು ಕನ್ನಡದಲ್ಲಿ ಯಾವ ಹೆಸರಿನಿಂದ ಕರೀತಾರಪ್ಪ ಅಂದರೆ ಕಾವ್ಯ ಪ್ರತಿಮೆ ಇದನ್ನು ಕಾವ್ಯ ಪ್ರತಿಮೆ ಅಂತ ಕರೀತಾರೆ ಇದನ್ನು ಸಹ ಪ್ರತಿಪಾದನೆ ಮಾಡೋರು ಯಾರಪ್ಪ ಅಂತಂದರೆ ಸಿ ಡಿ ಲೂಯಿ ಇದನ್ನು ಸಹ ಬಹಳಷ್ಟು ಸಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ ಯಾವುದನ್ನು ಸಿ ಡಿ ಲೂಯಿ ಅವರು ಪ್ರತಿಪಾದನೆ ಮಾಡಿದಂಥ ಸಿದ್ಧಾಂತ ಯಾವುದು ಅಥವಾ ತತ್ವ ಯಾವುದು ಅಂತ ಕೇಳಿದರೆ ಯಾವುದಾದರೆ ಕನ್ನಡದಲ್ಲಿ ಅದನ್ನು ಕಾವ್ಯ ಪ್ರತಿಮೆ ಅಂತ ಕರೀತಾರೆ ಅದನ್ನು ಆಂಗ್ಲ ಭಾಷೆಯಲ್ಲಿ ಪೊಯಿಟಿಕ್ ಇಮೇಜ್ ಅಂತ ಕರೀತಾರೆ ನೆಕ್ಸ್ಟ್ ಯಾವುದಪ್ಪ ಅಂದರೆ ಸೈಕಿಕಲ್ ಡಿಸ್ಟೆನ್ಸ್ ಇದನ್ನು ಸಹ ಬಹಳಷ್ಟು ಸಾರಿ ಪ್ರಶ್ನೆ ಕೇಳಿದ್ದಾರೆ ಸೈಕಿಕಲ್ ಡಿಸ್ಟೆನ್ಸ್ ಅಂದರೆ ಇದನ್ನ ಕನ್ನಡದಲ್ಲಿ ಮಾನಸಿಕ ದೂರ ಸಿದ್ಧಾಂತ ಇದನ್ನೇನು ಕರೀತಾರೆ ದೂರ ಸಿದ್ಧಾಂತ ಅಂತ ಕರೀತಾರೆ ಮಾನಸಿಕ ದೂರ ಸಿದ್ಧಾಂತ ಅಂತಲೂ ಕರೀತಾರೆ ಹಾಗೆ ಇದನ್ನ ಪ್ರತಿಪಾದನೆ ಮಾಡೋರು ಯಾರಪ್ಪ ಅಂತಂದ್ರೆ ಅಡ್ವರ್ಡ್ ಬುಲ್ಲೋ ಯಾರು ಎಡ್ವರ್ಡ್ ಬುಲ್ಲೋ ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಅಬ್ಜೆಕ್ಟಿವ್ ಕೊರೆಲೇಟಿವ್ ಹೌದಾ ಇದನ್ನ ಕನ್ನಡದಲ್ಲಿ ತುಂಬಾ ಹೆಸರುಗಳಿಂದ ಕರೀತಾರೆ ವಸ್ತು ಪ್ರತಿರೂಪ ಸಿದ್ಧಾಂತ ವ್ಯಕ್ತಿ ನಿರ್ಪೇಷಣ ಸಿದ್ಧಾಂತ ಇದನ್ನು ನೀವು ಇದನ್ನು ಸಹ ಟಿ ಎಸ್ ಇದನ್ನು ಪ್ರತಿಪಾದನೆ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಟಿ ಎಸ್ ಎಲಿಯೆಟ್ ಇದನ್ನು ಸಹ ತುಂಬ ಸಾರಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ನೋಡಿ ದಯವಿಟ್ಟು ಇದನ್ನು ಯಾರಿಗೆ ಗೊತ್ತಿಲ್ಲ ಸ್ವಲ್ಪ ನೋಟ್ಸ್ ಮಾಡಿ ಇಟ್ಕೊಳ್ಳಿ ನಾವು ಯಾವಾಗ ಎಕ್ಸಾಮ್ ಟೈಮ್ನಲ್ಲಿ ಒಂದು ಸಾರಿ ಇದನ್ನು ನೋಡ್ಕೊಂಡು ಹೋದಾಗ ಸ್ವಲ್ಪ ನಮಗೆ ಕನ್ಫ್ಯೂಷನ್ ಆಗೋದಲ್ಲ ಯಾರವರು ಪ್ರತಿಪಾದನೆ ಮಾಡ್ತಕ್ಕಂಥ ಸಿದ್ಧಾಂತವನ್ನು ಮತ್ತೊಬ್ಬರಿಗೆ ನಾವು ಹೋಗಿ ಅಲ್ಲಿ ಏನು ಮಾಡ್ತೀವಿ ಆವಾಗ ಕನ್ಫ್ಯೂಸ್ ಮಾಡ್ಕೊತೀವಿ ಅದೆಲ್ಲ ಹೀಗಿದನ್ನು ಪ್ರತಿದಿನ ಒಂದೆರಡು ಸಾರಿ ನೋಡ್ಕೊಂಡ್ಬಿಟ್ರೆ ನಮಗಿದು ಯಾವುದೇ ರೀತಿ ಕನ್ಫ್ಯೂಷನ್ ಆಗೋದಲ್ಲ ಗೊತ್ತದಲ್ಲ ಫ್ರೆಂಡ್ಸ್ ಇದುವರೆಗೂ ನಮ್ಮ ಪ ನಮ್ಮ ಚಾನಲ್ನ ಯಾರು ಮೊದಲ ಬಾರಿಗೆ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಬೆಳಗಿನ ಶುಭಗಳನ್ನು ತಿಳಿಸ್ತೇನೆ ಧನ್ಯವಾದಗಳು